ನಮಸ್ತೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಟಿ ಇ ಟಿ ಯ ಪರೀಕ್ಷೆಯ ಕೀ ಆನ್ಸರ್ಗಳನ್ನು ಇಲಾಖೆಯಿಂದ ಈಗಾಗಲೇ ಪ್ರಕಟಗೊಂಡಿದ್ದು ಆ ಕೀ ಆನ್ಸರ್ಗಳಿಗೆ ನಾವು ಅಬ್ಜೆಕ್ಷನ್ ಸಲ್ಲಿಸಲು ನವೆಂಬರ್ ಹದಿನೇಳರವರೆಗೆ ನಮಗೆ ಅವಕಾಶವಿದ್ದು ಅಬ್ಜೆಕ್ಷನ್ ಸಲ್ಲಿಸಲು ಒಂದಷ್ಟು ಕೆಲವು ಪ್ರಶ್ನೆಗಳು ಈಗಾಗಲೇ ಅವು ಸೂಕ್ತವಾಗಿದ್ದು ಅವುಗಳಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ಈ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ರೊವೈಡ್ ಮಾಡಿದ್ದೀನಿ ಹಾಗೆ ಇನ್ನು ಕೆಲವೊಂದಿಷ್ಟು ಪ್ರಶ್ನೆಗಳು ನೀವು ಅಬ್ಜೆಕ್ಷನನ್ನು ಸಲ್ಲಿಸಲು ಯೋಗ್ಯವಾಗಿದೆ ಅಂತ ಹೇಳಿ ನೀವು ಈಗಾಗಲೇ ಕಾಮೆಂಟ್ ಬಾಕ್ಸ್ನಲ್ಲಿ ಮಾಡ್ತಾ ಇದ್ದೀರ ಕಾಮೆಂಟ್ ಮಾಡ್ತಾ ಇದ್ದೀರ ಅಂತಹ ಪ್ರಶ್ನೆಗಳನ್ನು ನೀವು ಕೂಡ ನೀವು ಅಬ್ಜೆಕ್ಷನನ್ನು ಸಲ್ಲಿಸಬಹುದು ಈ ಅಬ್ಜೆಕ್ಷನ್ ಸಲ್ಲಿಸಲು ಯಾವುದೇ ರೀತಿಯಾದಂಥ ಹಣ ಖರ್ಚಾಗೋದಿಲ್ಲ ಮತ್ತು ಯಾವುದೇ ರೀತಿಯಾದಂತಹ ಅದಕ್ಕೆ ಚಾರ್ಜನ್ನು ಅವರು ತೆಗೆದುಕೊಳ್ಳೋದಿಲ್ಲ ಸಂಪೂರ್ಣವಾಗಿ ಉಚಿತವಾಗಿ ನೀವು ಅಬ್ಜೆಕ್ಷನ್ ಸಲ್ಲಿಸಬಹುದಾಗಿದೆ ನಿಮಗೆ ತಿಳಿದಿರುವ ಒಂದು ಮಾಹಿತಿಗೆ ಅನುಗುಣವಾಗಿ ನಿಮ್ಮ ಹತ್ತಿರ ಇರುವಂತಹ ದಾಖಲೆಗಳಿಗೆ ಅನುಗುಣವಾಗಿ ನೀವು ಕೂಡ ನಿಮ್ಮ ಒಂದು ಅರ್ಜಿಯನ್ನು ಲಾಗಿನ್ ಆಗಿ ನಿಮ್ಮ ಒಂದು ಯೂಸರ್ ಅಪ್ಲಿಕೇಶನ್ ನಂಬರ್ ಮತ್ತು ಪ ಡೇಟ್ ಆಫ್ ಬರ್ತ್ಗಳ ಮೂಲಕ ನೀವು ಅಬ್ಜೆಕ್ಷನ್ನ ಒಂದು ವೆಬ್ಸೈಟಿಗೆ ನೀವು ಅದನ್ನು ಲಾಗಿನ್ ಆಗಿ ನೀವು ಕೂಡ ಅಬ್ಜೆಕ್ಷನ್ ಸಲ್ಲಿಸಬಹುದು ತುಂಬ ಸರಳವಾದಂತಹ ಒಂದು ಸ್ಟೆಪ್ಸ್ಗಳಿದ್ದಾವೆ ಅಲ್ಲಿ ನೀವು ಏನೇ ಹೊಂದಿರುವಂತಹ ದಾಖಲಾತಿಗಳನ್ನು ನೀವು ಅಬ್ಜೆಕ್ಷನ್ನಲ್ಲಿ ಸಲ್ಲಿಸುವುದರಿಂದ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಕೇವಲ ಒಂದು ಅಂಕದಿಂದ ಅವರು ಹೊರಗೆ ಉಳಿದಿದ್ದಾರೆ ಅಂತಹ ಅಭ್ಯರ್ಥಿಗಳಿಗೆ ತುಂಬ ಅನುಕೂಲವಾಗುತ್ತೆ ಈಗ ನವೆಂಬರ್ ಹದಿನೇಳುವರೆಗೆ ನಮಗೆ ಅಬ್ಜೆಕ್ಷನ್ ಸಲ್ಲಿಸಲು ಅವಕಾಶವನ್ನು ನೀಡಿದ್ದು ಅಂತಹ ನವೆಂಬರ್ ಹದಿನೇಳರ ಒಳಗಾಗಿ ನಿಮ್ಮ ಹತ್ತಿರ ಇರುವಂತಹ ದಾಖಲೆಗಳನ್ನು ಒಂದು ಐನೂರು ಕೆ ಬಿ ಒಂದು ಸೈಜ್ ಒಳಗೆ ಸೇವ್ ಮಾಡಿಕೊಂಡು ನೀವು ಆಬ್ಜೆಕ್ಷನ್ಗೆ ಸಲ್ಲಿಸಿ ನಿಮ್ಮ ಹತ್ರ ಇರುವಂಥ ದಾಖಲಾತಿಗಳನ್ನು ನಿಮ್ಮ ನೀವು ಅಪ್ಲೈ ಮಾಡೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಸ್ನೇಹಿತರು ಯಾರಾದ್ರೂ ಇದ್ದ್ರಪ್ಪ ಅಂದ್ರೆ ಅವರಿಗೆ ಕೊಡೋದ್ರ ಮೂಲಕ ನೀವು ಆಬ್ಜೆಕ್ಷನ್ ಸಲ್ಲಿಸಿ ಯಾಕಂದರೆ ಕೇವಲ ಒಂದು ಅಂಕದಿಂದ ಹೊರಗಿಳಿತಾ ಇದ್ದಾರೆ ಈ ಒಂದು ಎಲ್ಜಿಬಲ್ ಎಲ್ಜಿಬಲ್ ಇಂದ ಸೊ ಅಂಥವರಿಗೆ ಭಾಳ ಹೆಲ್ಪ್ ಆಗ್ತದೆ ಮತ್ತು ಯಾವುದಾದ್ರೂ ಒಂದು ಪ್ರಶ್ನೆ ಡಿಲೀಟ್ ಆದರೂ ಕೂಡ ಇರುವಂತಹ ಅಭ್ಯರ್ಥಿಗಳು ಒಳಗಾಗ್ತಾರೆ ಹಾಗೆಯೇ ಎಂಬತ್ತೆರಡು ಅಂಕದಿಂದ ಹೊರಗುಳಿದಿರುವಂತಹ ಅಭ್ಯರ್ಥಿಗಳು ಕೂಡ ಒಳಗಾಗ್ತಾರೆ ಹಾಗೆ ಏನಾದರೂ ಗ್ರೇಸ್ ಮಾರ್ಕ್ಸ್ ತಿಕ್ಕರೂ ಕೂಡ ಅಲ್ಲಿ ಎಂಬತ್ತೆರಡು ಇರುವಂಥ ಅಭ್ಯರ್ಥಿಗೆ ಒಂದು ಅಂಕ ಕೂಡಿಕೊಂಡು ಎಂಬತ್ತ್ಮೂರಿಗೆ ಎಲಿಜಿಬಲ್ ಆಗ್ತಾರೆ ಎಂಬತ್ತು ಒಂಬತ್ತು ಇರುವಂತಹ ಅಭ್ಯರ್ಥಿಯು ಒಂದು ಅಂಕ ಕೂಡಿಕೊಂಡು ಅಂಕ ಆಗೋದ್ರ ಮೂಲಕ ಎಲಿಜಿಬಲ್ ಆಗ್ತಾರೆ ಸೊ ಹಾಗಾಗಿ ಈ ಒಂದು ಅಬ್ಜೆಕ್ಷನ್ ಸಲ್ಲಿಸಲು ಇರುವಂತಹ ಸಮಯದ ಒಳಗಾಗಿ ತಾವೆಲ್ಲರೂ ಒಂದು ಅಬ್ಜೆಕ್ಷನ್ನ ಸಲ್ಲಿಸಿ ಯಾಕಂದ್ರೆ ಮುಂದಿನ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ನೇಮಕಾತಿಗೆ ನಿಮ್ಮ ಒಂದು ಎಲಿಜಿಬಿಲಿಟಿ ಇವಾಗ ಇತ್ತಪ್ಪ ಅಂದರೆ ಇಪ್ಪತ್ತ್ಮೂರರ ಒಂದು ನೇಮಕಾತಿಯಲ್ಲಿ ಏನಾದರೂ ನಿಮಗೆ ಅವಕಾಶ ಸಿಗ್ತೈತಿ ಒಂದು ಜಿ ಪಿ ಟಿಯನ್ನು ನೀವು ಫೇಸ್ ಮಾಡೋಕ್ಕೆ ಆಗ್ತದೆ ಸೊ ಹಾಗಾಗಿ ಎಲಿಜಿಬಲ್ ಅಂಕಕ್ಕೆ ನೀವು ಈಗಿಂದಲೇ ಈಗ ನೀವು ಯಾರೆಲ್ಲ ಒಂದು ಒಂದು ಕಠಿಣವಾದಂತಹ ಬಾರ್ಡ್ರನಲ್ಲಿ ಇದ್ದೀರಿ ನೀವು ಹೆಚ್ಚನ್ನು ಹೆಚ್ಚು ಸೋರ್ಸನ್ನು ಕಲೆಕ್ಟ್ ಮಾಡಿ ಹಾಗೆ ಈ ಒಂದು ಎಲಿಜಿಬಲ್ ಪರೀಕ್ಷೆಯಲ್ಲೇ ನಿಮಗೆ ಒಂದು ಎಲಿಜಿಬಿಲಿಟಿ ಸಿಗುವಂತಾಗಲಿ ಅಂಥೇಳಿ ಒಂದು ಪ್ರತಿಯೊಂದು ಕಡೆಯಿಂದ ನೀವು ದಾಖಲೆಗಳನ್ನು ಕಲೆ ಹಾಕಿ ಈ ಅಬ್ಜೆಕ್ಷನ್ನ ಸಲ್ಲಿಸಿ ಅಗ್ಜೆಷನ್ ಸಲ್ಸೋಕ್ಕೆ ಯಾವುದೇ ರೀತಿಯಾದಂತಹ ಇಲಾಖೆ ಚಾರ್ಜನ್ನು ಮಾಡ್ತಾ ಇಲ್ಲ ಮತ್ತು ಇದು ಯಾವುದೇ ರೀತಿಯಾದಂಥ ಅಪರಾಧನೂ ಅಲ್ಲ ಸೊ ಹಾಗಾಗಿ ನೀವು ಅಪ್ಲೈ ಮಾಡಿದರೆ ನಿಮಗೆ ಅವ ಅಂಕಗಳು ಬರಲಿಲ್ಲ ಅಂದರೆ ನಿಮ್ಮ ಮೇಲೆ ಯಾವುದೇ ರೀತಿಯಾದಂಥ ಕ್ರಮಗಳನ್ನು ಕೂಡ ಅವರು ಕೈಗೊಳ್ಳೋದಿಲ್ಲ ಸೊ ಹಾಗಾಗಿ ಅಪ್ಲೈಯನ್ನು ಮಾಡಿ ಎಲ್ಲರೂ ಇದಿಷ್ಟು ಇವತ್ತಿನ ಒಂದು ಮಾಹಿತಿಯಾಗಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಧನ್ಯವಾದ